ಬುಡಾ ಪ್ರಕರಣದಲ್ಲಿ ಕೋರ್ಟ್ ನಿರ್ದೇಶನದಂತೆ ಸಿಎಂ ವಿರುದ್ಧ ಇವತ್ತು ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ. ಸಿಆರ್ಪಿಸಿ 156(3) ಅಡಿಯಲ್ಲಿ ಎಫ್ಐಆರ್ ಮಾಡುವುದಕ್ಕೆ ಮೈಸೂರಿನ ಲೋಕಾಯುಕ್ತ ಎಸ್ಪಿಗೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ, ಭೂ ಕಬಳಿಕೆ ಕಾಯ್ದೆ, ಬೇನಾಮಿ ಆಸ್ತಿ ಮಾಡಿದ ಆರೋಪದ ಮೇಲೂ ಎಫ್ಐಆರ್ ಆಗಲಿದೆ. ಬಳಿಕ ಸಿಎಂ ವಿರುದ್ಧ ತನಿಖೆ ಆರಂಭವಾಗಲಿದೆ. ಸಿಎಂ ಪತ್ನಿ ಪಾರ್ವತಿ ಹಾಗೂ ಬಾಮೈದ ಹಾಗೂ ಜಮೀನು ನೀಡಿದ ದೇವರಾಜ್ ಹಾಗೂ ಇತರರ ಮೇಲೆ ಎಫ್ಐಆರ್ ಮಾಡಿ ತನಿಖೆ ನಡೆಸಲಿದ್ದಾರೆ ಲೋಕಾಯುಕ್ತ ಎಸ್ಪಿ. ಈಗಾಗಲೇ ಕೋರ್ಟ್ 3 ತಿಂಗಳಲ್ಲಿ ತನಿಖೆ ನಡೆಸಿ ಡಿಸೆಂಬರ್ 24 ಒಳಗೆ ವರದಿ ಸಲ್ಲಿಕೆ ಮಾಡುವುದಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಎಫ್ಐಆರ್ ಆದ್ಮೇಲೆ ಸಿಎಂ ಅರೆಸ್ಟ್ ಆಗ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಆದರೆ ಎಫ್ಐಆರ್ ಆದ್ಮೇಲೆ ಅರೆಸ್ಟ್ ಮಾಡಬೇಕು ಬೇಡವೋ ಅನ್ನೋದು ತನಿಖಾಧಿಕಾರಿ ನಿರ್ಧಾರ ಮಾಡ್ತಾರೆ. ಬಹುತೇಕ ಅರೆಸ್ಟ್ ಮಾಡಲ್ಲ. ನೋಟಿಸ್ ಕೊಟ್ಟು ಸಿಎಂ ಸೇರಿದಂತೆ ಎಲ್ಲರನ್ನು ಕರೆಸಿ ವಿಚಾರಣೆ ಮಾಡಿ ಮಾಹಿತಿಯನ್ನು ಪಡೆಯಬಹುದು ಎನ್ನಲಾಗಿದೆ. ದೂರದ ಊರಲ್ಲಿ ನಿಂತು ಗಾಳಿಯಲ್ಲಿ ಗುಂಡು ಹೊಡೆಯಬೇಡಿ ಅಂತ ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಹರಿಯಾಣದಲ್ಲಿ ನಡೆದ ಚುನಾವಣಾ ಪ್ರಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೋದಿ ಕಿಡಿಕಾರಿದ್ರು. ಇದೇ ವಿಚಾರವಾಗಿ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಸಿಎಂ ಸಿದ್ದರಾಮಯ್ಯ, ನೇರಾನೇರ ಚರ್ಚೆಗೆ ಸಿದ್ಧ ಇದ್ದರೆ ನಾನೂ ಸಿದ್ಧ ಎಂದು ಪ್ರಧಾನಿ ಮೋದಿ ಓಪನ್ ಸವಾಲು ಹಾಕಿದ್ದಾರೆ. ಅಲ್ಲದೆ ಎಚ್ಡಿಕೆ ಕೇಸ್ ಪ್ರಸ್ತಾಪಿಸಿ ಕೌಂಟರ್ ಕೊಟ್ಟಿರುವ ಸಿದ್ದರಾಮಯ್ಯ, ಭ್ರಷ್ಟಾಚಾರದ ಆರೋಪ ಮಾಡುವಾಗ ಆತ್ಮಸಾಕ್ಷಿಯು ಚುಚ್ಚುವುದಿಲ್ಲವೇ ಈ ತರ ಹೇಳಿ ಕಿಡಿಕಾರಿದ್ದಾರೆ. ಇನ್ನೊಂದು ಕಡೆ ಡಿಸಿಎಂ ಡಿಕೆಶಿ ಮಾತನಾಡಿ, ರಾಜಕಾರಣ ಮಾಡುವವರು ರಾಜಕಾರಣ ಮಾಡ್ತಾರೆ, ನಾಳೆ ಬಿಜೆಪಿಯವರು ಪ್ರತಿಭಟನೆ ಮಾಡೋದಾದ್ರೆ ಮಾಡಲಿ, ಮೊದಲು ತನಿಖೆ ಎದುರಿಸ್ತೀವಿ, ಬಿಜೆಪಿಯವರು ರಾಜೀನಾಮೆ ಕೊಡಲಿ ಅಂತ ಹೇಳಿದರು. ರಾಜಕಾರಣ ಮಾಡೋ ರಾಜಕಾರಣ ಮಾಡ್ತಾ ಇರ್ತಾರೆ, ಕಾನೂನಿಗೂ ರಾಜಕಾರಣಕ್ಕೂ ವ್ಯತ್ಯಾಸ ಇದೆಯಲ್ಲ. ಈಗ ಎಷ್ಟೆಷ್ಟು ತನಿಖೆ ಆಗ್ತಾ ಇದೆ, ಎಲ್ಲರೂ ಮತ್ತೆ ಬೇರೆ ಸೆಂಟ್ರಲ್ ಮಿನಿಸ್ಟರ್ಗಳು ಅವರು ಇವರೆಲ್ಲ ಕಂಟಿನ್ಯೂ ಆಗ್ತಾ ಇದ್ದಾರೆ. ಅವ್ರದ್ದು ರಾಜೀನಾಮೆ ತಗೊಳ್ಳಿ, ಇವ್ರದ್ದು ರಾಜೀನಾಮೆ ಚರ್ಚೆ ಮಾಡೋಣ. ಬಡ್ಡಿ ರಾಜಕಾರಣ ಮಾಡೋ ರಾಜಕಾರಣ ಮಾಡ್ತಾರೆ. ಸಿಎಂ ವಿರುದ್ಧ ತನಿಖೆಗೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಮಾಡಿರುವಂತಹ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್, ತನಿಖೆ ಆಗುತ್ತೆ, ಮುಡಾ ಹಗರಣದಲ್ಲಿ ಸಿಎಂ ಯಾವ ತಪ್ಪು ಇಲ್ಲ, ಅಧಿಕಾರಿಗಳೇನಾದರೂ ತಪ್ಪು ಮಾಡಿದ್ರೆ ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ, ಸಿಎಂ ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ರಾಜಕೀಯ ಮಾಡಿದವರು ಅಂತ ಹೇಳಿದ್ರು. ತನಿಖೆ ಏನು ಕೋರ್ಟ್ ಆದೇಶ ಕೊಟ್ಟಿದೆ, ತನಿಖೆ ಆಗ್ತದೆ, ನಮಗೆ ಭರವಸೆ ಇದೆ. ಚೀಫ್ ಮಿನಿಸ್ಟರ್ದು ಯಾವ ಥರದ ಇನ್ವಾಲ್ವ್ಮೆಂಟು ಇಲ್ಲ. ಏನಾದರೂ ಆಫೀಸರ್ಸ್ ಏನಾದ್ರು ತಪ್ಪು ಮಾಡಿದರೆ ಆಫೀಸರ್ಸ್ ತಪ್ಪು ಮಾಡಿರ್ಬೋದು ಅಷ್ಟೇ, ನನಗೆ ಗೊತ್ತಿಲ್ಲ. ಬಟ್ ಮುಖ್ಯಮಂತ್ರಿಗಳದ್ದು ಯಾವ ಪಾತ್ರನೂ ಇಲ್ಲ. ಐ ಆಮ್ ಮೇಕಿಂಗ್ ವೆರಿ ಕ್ಲಿಯರ್, ಯು ವಿಲ್ ಕಮ್ ಔಟ್ ವೆರಿ ಕ್ಲೀನ್, ದಟ್ ಈಸ್ ದಿ ಮೆಸೇಜ್. ಸೊ ಮುಖ್ಯಮಂತ್ರಿಗಳದ್ದು ಇದರಲ್ಲಿ ಯಾವ ಪಾತ್ರನೂ ಇಲ್ಲ. ಇನ್ನು ಸಚಿವ ಜಮೀರ್ ಅಹಮದ್ ಖಾನ್ ಮಾತಾಡಿ, ಸಿದ್ದರಾಮಯ್ಯ ಜನಪ್ರಿಯತೆ ಸಹಿಸೋದಕ್ಕೆ ಆಗದೆ ಬಿಜೆಪಿ ಅಪಪ್ರಚಾರ ಮಾಡ್ತಾ ಇದೆ. ಮುಡಾ ಹಗರಣದ ಬಗ್ಗೆ ತನಿಖೆ ಆಗಲಿ, ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, ಅವರನ್ನ ಯಾರು ಅಲ್ಲಾಡಿಸೋಕಾಗಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಯಾವಾಗ ಇದರಲ್ಲಿ ಪಾತ್ರ ಇಲ್ಲ ಅಂತ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ. ಆಗಲಿ, ತನಿಖೆ ಆದರೆ ಒಳ್ಳೆ ತಾನೆ, ಸತ್ಯಾಂಶ ಆಚೆ ಬರ್ತದೆ. ಈಗ ಬಿಜೆಪಿಗೆ ಏನಾಗಿದೆ, ಅವರು ಪೊಲಿಟಿಕಲ್ ಸಿದ್ದರಾಮಯ್ಯ ಅವ್ರನ್ನ ಪಾಪುಲಿಟಿಗೆ ಸಹಿಸೋಕ್ಕೆ ಸಾಧ್ಯ ಆಗ್ತಲ್ಲ, ಇದೊಂದು ಅಂತರ ಸಿಕ್ಕಿದೆ ಅವರಿಗೆ. ಇದರಲ್ಲಿ ಇನ್ಕ್ಯಾಶ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ, ಇದರಲ್ಲಿ ಯಾವುದೂ ಇಲ್ಲ. ಆಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ 5 ವರ್ಷ ಯಾರು ಅಲ್ಲಾಡ್ಸೋಕ್ಕೆ ಸಾಧ್ಯ ಆಗಲ್ಲ. ಇನ್ನು ಶಾಸಕ ಶಿವಲಿಂಗೇಗೌಡ ಮಾತಾಡಿ, ಹಿಂದೆ ಬಿಎಸ್ವೈ ವಿರುದ್ಧ ಚಾರ್ಜ್ಶೀಟ್ ಆಗಿತ್ತು, ಆಗ ಸಿದ್ದರಾಮಯ್ಯ ಬಿಎಸ್ವೈ ಅವರ ರಾಜೀನಾಮೆಗೆ ಆಗ್ರಹಿಸಿದ್ರು, ಈಗ ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆ ನಡೆಸಲಿ, ಸದ್ಯ ಸಿಎಂ ರಾಜೀನಾಮೆ ಕೊಡಬೇಕಾಗಿಲ್ಲ ಅಂತ ಹೇಳಿದ್ರು. ಯಾವುದೇ ದೊಡ್ಡ ತಪ್ಪಾಗಿಲ್ಲ, ತಪ್ಪೇ ಆಗಿಲ್ಲದೆ ಇರುವಂತಹ ಸಂದರ್ಭದಲ್ಲಿ, ಯಾವುದೋ ಕುತಂತ್ರಕ್ಕೆ ಬಲಿಯಾಗಿರುವಂತಹ ಸಂದರ್ಭದಲ್ಲಿ ಯಾತಕ್ಕೋಸ್ಕರ ರಾಜೀನಾಮೆ ಕೊಡಬೇಕು? ರಾಜೀನಾಮೆ ದೊಡ್ಡ ತಪ್ಪೇನಾಗಿಲ್ಲ, ಯಾವ ತಪ್ಪು ಆಗೇ ಇಲ್ಲ. ಅಕೌಂಟ್ ಪೇ ಚೆಕ್ಕನ್ನು ತಗೊಂಡು ಫ್ರೂ ಆಗಿದ್ದರಿಂದ ಅವರು ರಾಜೀನಾಮೆ ಕೊಡಬೇಕಾಗಿ ಬಂತು. ಫ್ರೂ ಆಗೋಯಿತ್ತು ಅವ್ರ ಕೇಸು, ಇದಿನ್ನೂ ಫ್ರೂ ಆಗಿಲ್ಲ. ಫ್ರೂ ಆದಮೇಲೆ ಯಾರಾದ್ರೂ ನ್ಯಾಯಾಲಯಕ್ಕೆ ಬೆಲೆ ಕೊಡಲೇಬೇಕಾಗುತ್ತೆ, ತದನಂತರ ಇವರು ಕೊಡ್ತಾರೆ. ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ರಾಜೀನಾಮೆ ಯಾವ ಮುಡಾ ಕೇಸ್ನಲ್ಲಿ ಸಿಎಂ ವಿರುದ್ಧ ತನಿಖೆಗೆ ಕೋರ್ಟ್ ಆದೇಶ ಕೊಟ್ಟಿರುವ ಬೆನ್ನಲ್ಲೇ ಬಿಜೆಪಿ ಆಕ್ಟಿವ್ ಆಗಿದೆ. ಇಂದಿನಿಂದ ತನ್ನ ಹೋರಾಟವನ್ನು ತೀವ್ರಗೊಳಿಸಲು ಮುಂದಾಗಿದೆ. ಇವತ್ತು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬೆಳಗ್ಗೆ 11 ಗಂಟೆಗೆ ಬಿಜೆಪಿ ಶಾಸಕರು, ಪರಿಷತ್ ಸದಸ್ಯರು, ಸಂಸದರು ಪ್ರತಿಭಟನೆ ನಡೆಸಲಿದ್ದಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಪಿವೈ ವಿಜಯೇಂದ್ರ ಮಾತನಾಡಿ, ಮುಡಾ ಪ್ರಕರಣ ಬಗ್ಗೆ ಇಡೀ ದೇಶ ಮಾತಾಡ್ತಾ ಇದೆ, ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದರೂ ಒಂದೇ ವರ್ಷದಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿ ಸಿಕ್ಕಿಬಿದ್ದಿದ್ದಾರೆ ಅಂತ ಹೇಳಿದರು. ಭ್ರಷ್ಟಾಚಾರ ರಹಿತ ಆಡಳಿತನ ನೀಡ್ತೇವೆ, ಬಿಜೆಪಿ ದ ಕರಪ್ಟ್ ಪಾರ್ಟಿ,
ನಾವೊಂದು ಭ್ರಷ್ಟಾಚಾರ ರಹಿತ ಆಡಳಿತ ನೀಡ್ತೇವೆ ಅಂತೇಳಿ ರಾಜ್ಯದ ಜನರಿಗೆ ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದೇ ವರ್ಷದಲ್ಲಿ ಇಷ್ಟು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಸಿಲುಕಾಕೊಂಡಿರ್ತಕ್ಕಂಥದ್ದು ಇವತ್ತು ಇಡೀ ದೇಶದ ಜನ ಗಮನಿಸ್ತಾ ಇದ್ದಾರೆ. ಹಾಗಾಗಿ ಬಂಡತನವನ್ನು ಬದಿಗಿಟ್ಟು ಮುಖ್ಯಮಂತ್ರಿಗಳು ತತ್ಕ್ಷಣ ರಾಜೀನಾಮೆ ನೀಡಬೇಕು, ಇದು ನಮ್ಮ ಆಗ್ರಹ. ಇನ್ನು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಮಾತನಾಡಿ, 3 ತಿಂಗಳಲ್ಲಿ ತನಿಖೆ ನಡೆಸಿ ವರದಿ ನೀಡಲು ಕೋರ್ಟ್ ಹೇಳಿದೆ. ಡಿನೋಟಿಫಿಕೇಶನ್ ಆಗಿರೋದು ತಪ್ಪು ಅಂತ ಕೋರ್ಟ್ ಹೇಳಿದೆ. ಸಿಎಂ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ ಲೋಕಾಯುಕ್ತರು ಇದನ್ನು ಇನ್ವೆಸ್ಟಿಗೇಷನ್ನು 3 ತಿಂಗಳಲ್ಲಿ ಮಾಡಬೇಕು ಅಂತಿದೆ. ಡಿನೋಟಿಫಿಕೇಷನ್ ಮಾಡಿರೋದೇ ತಪ್ಪು ಅನ್ನೋದನ್ನು ಅಲ್ಲಿ ಪ್ರಸ್ತಾಪ ಆಗಿರೋದ್ರಿಂದ ಅಲ್ಲಿಂದೀಚೆಗೆ ನಡೆದಿರತಕ್ಕಂಥ ಎಲ್ಲ ವ್ಯವಹಾರಗಳು ಕೂಡ ಅದು ತಪ್ಪೇ ಅಂತಕ್ಕಂಥದ್ದು ಸ್ಪಷ್ಟ ಆಗಿದೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ತಡ ಮಾಡದೆ ರಾಜೀನಾಮೆಯನ್ನು ಕೊಟ್ಟು ಇವತ್ತು ಇನ್ವೆಸ್ಟಿಗೇಷನ್ನ ಎದುರಿಸಬೇಕು ಅಂತಕ್ಕಂಥ ಡಿಮ್ಯಾಂಡನ್ನು ನಾನು ಮಾಡಲಿಕ್ಕೆ ಬಯಸ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ನ್ಯಾಯಾಲಯ ಆದೇಶ ಕೊಟ್ಟಿದ ನಡುವೆ ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆ ನಡೆಯುತ್ತೆ. ವಿಧಾನಸೌಧದಲ್ಲಿ 12:30 ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಆಡಳಿತಾತ್ಮಕ ವಿಷಯಗಳ ಬಗ್ಗೆ ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ಇದೆ. ಇನ್ನು ಲೋಕಾಯುಕ್ತಕ್ಕೆ ತನಿಖೆಯ ಆದೇಶದ ಬಗ್ಗೆ ತಮ್ಮ ಮುಂದಿನ ನಿಲುವು, ಮುಂದಿನ ಕಾನೂನಾತ್ಮಕವಾದ ಹೋರಾಟ, ರಾಜೀನಾಮೆಗೆ ಪಟ್ಟು ಹಿಡಿದಿರುವ ಪ್ರತಿಪಕ್ಷಗಳಾದ ಬಿಜೆಪಿ ಜೆಡಿಎಸ್ಗೆ ತಿರುಗೇಟು ಕೊಡುವ ನಿಟ್ಟಿನಲ್ಲಿ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ. ಶಾಸಕ ಮುನಿರತ್ನ ನಾಯ್ಡು ಜಾಮೀನು ಅರ್ಜಿಯನ್ನು 1 ಅಕ್ಟೋಬರ್ಗೆ ಮುಂದೂಡಿಕೆ ಮಾಡಲಾಗಿದೆ. ನಿನ್ನೆ ಮುನಿರತ್ನ ಪರ ಹಿರಿಯ ವಕೀಲ ಅಶೋಕ್ ಹಾರನಹಳ್ಳಿ ವಾದ ಮಂಡನೆಯನ್ನು ಮಾಡಲು ವಾದ ಆಲಿಸಿದ ಬಳಿಕ 82ನೇ ನ್ಯಾಯಾಲಯ 1 ಅಕ್ಟೋಬರ್ಗೆ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. ಈ ನಡುವೆ ರೇಪ್ ಕೇಸಲ್ಲಿ ಎಸ್ಐಟಿ ವಶದಲ್ಲಿರುವಂತಹ ಮುನಿರತ್ನ ಅವರ ವಿಚಾರಣೆ ಚುರುಕಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎ2 ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಶುಕ್ರವಾರ ನಡೆಯಲಿದೆ. ಈಗಾಗಲೇ ವಕೀಲರ ಜೊತೆ ಚರ್ಚೆ ನಡೆಸಿರುವ ದರ್ಶನ್ ಜಾಮೀನು ಸಿಗುವ ನಿರೀಕ್ಷೆಯಲ್ಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎ1 ಆರೋಪಿಯಾಗಿರುವ ಪವಿತ್ರಗೌಡಗೆ ಮತ್ತೆ ನಿರಾಸೆಯಾಗಿದೆ. ಇವತ್ತು ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ವಿಚಾರಣೆಯನ್ನು 27ಕ್ಕೆ ಮುಂದೂಡಿದೆ. ಆಕ್ಷೇಪಣೆ ಸಲ್ಲಿಸುವ ಎಸ್ಪಿಪಿ ಕಾಲಾವಕಾಶ ಕೇಳಿದ ಹಿನ್ನೆಲೆ 57ನೇ ಸಿಟಿ ಸಿವಿಲ್ ಕೋರ್ಟ್ನ ನ್ಯಾಯಾಧೀಶರು ಜಾಮೀನು ವಿಚಾರಣೆಯನ್ನು ಮುಂದೂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿರುವಂತಹ ನಟ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ಒಂದಾದ ಮೇಲೊಂದು ಸಮಸ್ಯೆಗಳು ಬಿಟ್ಟು ಬಿಡದೆ ಕಾಡ್ತಾ ಇವೆ. ರೇಣುಕಾಸ್ವಾಮಿ ಶವ ವಿಲೇವಾರಿಗೆ ಹಣ ಬಂದಿದ್ದು ಎಲ್ಲಿಂದ? 84 ಲಕ್ಷ ಹಣ ಕೊಟ್ಟವರು ಯಾರು? ಕ್ಯಾಶ್ ಎಲ್ಲಿಂದ ಬಂತು ಅಂತ ಐಟಿ ಅಧಿಕಾರಿಗಳು ವಿಚಾರಣೆಗಿಳಿದಿದ್ದಾರೆ. ಇವತ್ತು ಬಳ್ಳಾರಿ ಜೈಲಿಗೆ ತೆರಳಿ ದರ್ಶನ್ ವಿಚಾರಣೆಯನ್ನ ಮಾಡಲಿದ್ದಾರೆ. ಹೆಂಡತಿಯನ್ನ ಮನೆಗೆ ಕಳಿಸಿಲ್ಲ ಅಂತ ಸಿಟ್ಟಾದ ಅಳಿಯನೊಬ್ಬ ಅಡಿಕೆ ತೋಟ ನಾಶ ಮಾಡಿರುವಂತಹ ಘಟನೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ನಡೆದಿದೆ. ದೇವೇಂದ್ರಪ್ಪ ಫಕೀರಪ್ಪ ಗಾಣಿಗೇರ ಅವರ ಅಡಿಕೆ ತೋಟ ಹಾಳಾಗಿದ್ದು ಅಳಿಯ ಬಸವರಾಜ್ ವಿರುದ್ಧ ದೂರು ನೀಡಲಾಗಿದೆ. ಕಳೆದ 10 ವರ್ಷಗಳ ಹಿಂದೆ ಮಗಳನ್ನ ಈತನಿಗೆ ಮದುವೆ ಮಾಡಿಕೊಟ್ಟಿದ್ರು. ಆದರೆ ಕುಡಿತದ ಚಟಕ್ಕೆ ಬಿದ್ದಿದ್ದ ಗಂಡ ಹೆಂಡತಿಯನ್ನು ಸರಿಯಾಗಿ ನೋಡಿಕೊಳ್ತಾ ಇರಲಿಲ್ಲ. ಹೀಗಾಗಿ ಮಗಳನ್ನ ತವರಿಗೆ ಕರ್ಕೊಂಡು ಹೋಗಿದ್ರು. ಆದರೆ ಅಳಿಯ ಬಸವರಾಜ್ ಮಗಳನ್ನ ಕಳಿಸುವಂತೆ ಜಗಳ ಮಾಡಿದ್ದ. ಆದರೆ ದೇವೇಂದ್ರಪ್ಪ ಮಗಳನ್ನ ಕಳಿಸಿಲ್ಲ. ಇದರಿಂದ ಕೋಪಗೊಂಡು ಅಡಿಕೆ ತೋಟ ನಾಶ ಮಾಡಿದ್ದಾನೆ. ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದಲ್ಲಿ ಅಕ್ರಮ ಹಾಗೂ ಒತ್ತುವರಿ ಮಾಡಿಕೊಂಡಿದ್ದ ಅಂಗಡಿಗಳ ತೆರವು ಕಾರ್ಯ ನಡೆಯಿತು. ವಾಹನ ಸವಾರರು ಮತ್ತು ಪಾದಾಚಾರಿಗಳ ಸ್ಥಳವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. ತೆರವು ಮಾಡುವಂತೆ ಆಗ್ರಹಿಸಿದ್ರು. ಈ ಹಿನ್ನೆಲೆ ಪುರಸಭೆ ವತಿಯಿಂದ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಹಾವೇರಿ ತಾಲೂಕಿನ ಯಲಗೊಚ್ಚು ಗ್ರಾಮದಲ್ಲಿ ಪುನೀತ ದೇವಾಲಯ ತಲೆ ಎತ್ತಿದೆ. ಪ್ರಕಾಶ್ ಮೊರಬದ ಎಂಬ ಅಭಿಮಾನಿಯಿಂದ ಈ ದೇವಸ್ಥಾನ ನಿರ್ಮಾಣವಾಗಿದೆ. ಸ್ವಂತ ಹಣದಲ್ಲಿ ಸ್ವಂತ ಜಾಗದಲ್ಲಿ 6.5 ಅಡಿ ಎತ್ತರದ ಕಂಚಿನ ಲೇಪನದ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ. ಇವತ್ತು ಪುನೀತ್ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ದೇವಾಲಯವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇಡೀ ಊರನ್ನೇ ತಳಿರು ತೋರಣಗಳಿಂದ ಅಲಂಕಾರ ಮಾಡಲಾಗಿದೆ. ಎಲ್ರಿಗೂ ನಮಸ್ಕಾರ.
ನಾನು ನಿಮ್ಮ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸಾರ್ವಜನಿಕ ಅಹವಾಲು ಸ್ವೀಕಾರ ಕಾರ್ಯಕ್ರಮ ನಡೆಸಿದರು. ಲೋಕಾಯುಕ್ತ ಡಿವೈಎಸ್ಪಿ ಗೀತಾ ಬೇನಾಳ ನೇತೃತ್ವದಲ್ಲಿ ನಡೆದ ಅರ್ಜಿ ಅಹವಾಲು ಕಾರ್ಯಕ್ರಮದಲ್ಲಿ ತಾಲೂಕಿನ ಪಿರುಬಾಯಿ ಎಂಬ ವೃದ್ಧೆ 2 ವರ್ಷದಿಂದ ಪಿಂಚಣಿ ಹಣ ಬರ್ತಾ ಇಲ್ಲ ಅಂತ ಅಳಲನ್ನು ತೋಡ್ಕೊಂಡಿದ್ದಾರೆ. ಬೀದರ್ ಜಿಲ್ಲೆಯ ಔರಾದ್ ಕ್ಷೇತ್ರದಾದ್ಯಂತ ಕೇಂದ್ರದ ಮಹತ್ವಾಕಾಂಕ್ಷೆ ಯೋಜನೆ ಜೆಜೆಎಂ ಕಾಮಗಾರಿ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ. ಯಾವ ನಲ್ಲಿಗಳಲ್ಲಿಯೂ ನೀರು ಬರ್ತಾ ಇಲ್ಲ. ಕಳಪೆ ಕಾಮಗಾರಿ ಮಾಡಿದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಂದ ಹಣ ರಿಕವರಿ ಮಾಡಿ ಅಂಥೇಳಿ ಶಾಸಕ ಪ್ರಭು ಚೌಹಾಣ್ ಒತ್ತಾಯ ಮಾಡಿದ್ದಾರೆ. ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಬ್ರಹ್ಮಾಂಡ ಭ್ರಷ್ಟಾಚಾರದಿಂದ ಔರಾದ್ ಕ್ಷೇತ್ರದಾದ್ಯಂತ ಸುಮಾರು 200 ಕೋಟಿಗೂ ಅಧಿಕ ಅನುದಾನದಲ್ಲಿ ಮಾಡಿದಂಥ ಜಲ್ ಜೀವನ್ ಮಿಷನ್ ಕಾಮಗಾರಿ ಹಳ್ಳ ಹಿಡಿದಿದೆ. ಹೀಗಾಗಿ ಕಳಪೆ ಕಾಮಗಾರಿ ಮಾಡಿದವರನ್ನ ಸಸ್ಪೆಂಡ್ ಮಾಡೋದನ್ನ ಬಿಟ್ಟು ಹಣ ರಿಕವರಿ ಮಾಡಿ ಅಂತ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆಯ ಭಾಗ್ಯನಗರ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸುರೇಶ್ ಬಬ್ಬಲಾದ ಜ್ಞಾನ ಭಾರತಿ ಶಿಕ್ಷಣ ಸಂಸ್ಥೆಯು ಜೊತೆ ಸೇರಿ ಸರ್ಕಾರ ನಿವೇಶನ ಕಬಳಿಸಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಇಟ್ಟಂಗಿ ಜಿಲ್ಲಾಧಿಕಾರಿಗೆ ದೂರು ನೀಡಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಭ್ರಮ ಕಳೆಗಟ್ಟಿದೆ. ಇವತ್ತು ದಸರಾ ಗಜಪಡೆಗೆ ಪೂರ್ವಭಾವಿ ಕುಶಾಲ ತೋಪು ತಾಲೀಮು ನಡೆಯಲಿದೆ. ಇವತ್ತು ಮತ್ತು ಸೆಪ್ಟೆಂಬರ್ 29 ಹಾಗೂ ಅಕ್ಟೋಬರ್ 1ರಂದು ಗಜಪಡೆಗೆ ಸಿರಿಮದ್ದು ಸಿಡಿಸುವ ತಾಲೀಮು ನಡೆಸುವುದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ವಿಜಯದಶಮಿ ದಿನದಂದು ಕುಶಾಲ ತೋಪಿನ ಸದ್ದಿಗೆ ಬೆದರದಂತೆ ಪೂರ್ವಭಾವಿ ಅಭ್ಯಾಸವನ್ನು ಮಾಡಿಸಲಾಗುತ್ತದೆ. ಬೀದರ್ ತಾಲೂಕಿನ ಬೆಳ್ಳೂರು ಗ್ರಾಮದ ಹೊರಹೊಲಯದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಿಂಕೆಗಳು ವಾಸಿಸ್ತಾ ಇವೆ. ಆದರೆ ಇತ್ತೀಚೆಗೆ ಅಕ್ರಮ ಕಲ್ಲು ಗಣಿಗಾರಿಕೆ ಹಾಗೂ ಲೇಔಟ್ ಇಂಡಸ್ಟ್ರೀಸ್ ಬೆಳವಣಿಗೆ ಆದ ಪರಿಣಾಮ ಇದೀಗ ಜಿಂಕೆಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದ್ದು 500 ಜಿಂಕೆಗಳಿದ್ದ ಸ್ಥಳ ಇದೀಗ ಕೇವಲ 200ಕ್ಕೆ ಬಂದು ನಿಂತಿದೆ. ಇನ್ನು ಈ ಬಗ್ಗೆ ಮಾತನಾಡಿರುವ ಡಿಎಫ್ಒ ವಾನತಿ ಅಕ್ರಮ ಗಣಿಗಾರಿಕೆಯ ಬಗ್ಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಅಕ್ರಮ ನಡೆಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಜಿಂಕೆಗಳ ಸಂಖ್ಯೆ ಈಗಾಗಲೇ ಆ ಬೆಲ್ಲೂರಾಗಲಿ ಮತ್ತೆ ಇಂಡಸ್ಟ್ರಿಯಲ್ ಏರಿಯಾ ಈ ಕಡೆ ಹಳೆಯದು, ಒಂದು 5 ಇಯರ್ಸ್ ಬ್ಯಾಕ್ ಏನ್ ಪಾಪ್ಯುಲೇಷನ್ ಇತ್ತು ಅದಕ್ಕಿಂತ ಖಂಡಿತ ಈಗ ಕಮ್ಮಿ ಆಗಿದೆ. ಬಿಕಾಸ್ ಅದಕ್ಕೆ ಕಾರಣ ಏನಂದ್ರೆ ಅಲ್ಲಿ ಲಾಟ್ ಆಫ್ ಅರ್ಬನೈಸೇಷನ್ ಆಗ್ತಾ ಇದೆ, ಅಂದ್ರೆ ಪ್ಲಾಟ್ಸ್ ಆಗ್ತಾ ಇದೆ, ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ಬೇರೆ ಬೇರೆ ಇಂಡಸ್ಟ್ರೀಸ್ಗಳೆಲ್ಲ ಬರ್ತಾ ಇದೆ, ಸೊ ದಟ್ ಕಂಟಿನ್ಯೂಸ್ ನಾಯ್ಸ್ ಇದೆ, ಮತ್ತೆ ಅಲ್ಲಿ ಈ ತರ ಎಲ್ಲ ಇದರಿಂದನು ಆ ಹ್ಯಾಬಿಟೆಟ್ ಏನಿದೆಯೋ ಆ ಜಿಂಕೆಗೆ ಅದು ಈಗ ಡಿಸ್ಟರ್ಬ್ ಆಗ್ತಾ ಇದೆ. ಬಟ್ ಕೃಷ್ಣ ಮೃಗಗಳು ಓಪನ್ ಗ್ರಾಸ್ ಲ್ಯಾಂಡ್ ಅಲ್ಲಿ ಇರುತ್ತೆ ನಾರ್ಮಲಿ, ಸೊ ಅದಕ್ಕೆ ಈ ಜಿಂಕೆಗಳು ಬೇರೆ ಕಡೆ ಈಗ ಮೂವ್ ಆಗಿ ಹೋಗ್ತಾ ಇದೆ. ಎಕ್ಸಾಕ್ಟ್ಲಿ ಆ ಲೊಕೇಶನ್ ಅಲ್ಲಿ ಅಂತ ನೋಡಿದ್ರೆ ಈಗ 350-500 ಜಿಂಕೆಗಳು ಹಿಂದೆ ಇರ್ತಿತ್ತು. ಈಗ ಎಕ್ಸಾಕ್ಟ್ ಫಿಗರ್ಸ್ ನಮಗೆ ಗೊತ್ತಿಲ್ಲ, ಆವಾಗ 300 ಇತ್ತು ಅಂದ್ರೆ ಈಗ ಒಂದು 100 ಜಿಂಕೆ, 1/3 ಅಷ್ಟೇ. ಸುದೀರ್ಘ ವಿರಾಮದ ನಂತರ ಮುಂಬೈ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ. ನಿನ್ನೆ ಸುರಿದಂತಹ ಭಾರಿ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಹಲವು ಲೋಕಲ್ ಟ್ರೈನ್ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು. ರಸ್ತೆ ಮೇಲೆ ನೀರು ನಿಂತಿದ್ದರ ಪರಿಣಾಮ ವಾಹನ ಸವಾರರು ಪರದಾಡುವಂತಾಯಿತು. ಮತ್ತೊಂದು ಕಡೆ ಹವಾಮಾನ ವೈಪರೀತ್ಯದಿಂದಾಗಿ 2 ವಿಮಾನಗಳನ್ನು ಬೇರೆಡೆಗೆ ರೂಟ್ ಮಾಡಲಾಗಿದೆ ಅಂತ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟರು. ಇನ್ನು ಕೆಲವು ದಿನಗಳ ಕಾಲ ಮುಂಬೈ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಮಳೆಯಾಗಲಿದೆ. ಇನ್ನು 2 ದಿನಗಳ ಕಾಲ ಮುಂಬೈಗೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಸ್ಪೇನ್ ಹಾಗೂ ಟರ್ಕಿಯಲ್ಲಿ ನಿರಂತರ ಮಳೆಗೆ ಜನರು ಅಕ್ಷರಶಃ ನಲುಗಿ ಹೋಗಿದ್ದಾರೆ.
ಧಾರಾಕಾರ ಮಳೆಗೆ ಪ್ರವಾಹ ಸೃಷ್ಟಿಯಾಗಿದ್ದು ನಗರದ ರಸ್ತೆಗಳು ನದಿಯಂತೆ ತುಂಬಿ ಹರಿತಿವೆ. ಜನರು ಮನೆಗಳಿಂದ ಹೊರಗೆ ಬರಲಾಗದಂತಹ ಸ್ಥಿತಿ ನಿರ್ಮಾಣವಾಗಿದ್ದು ಪ್ರವಾಹದ ನೀರಿನಲ್ಲಿ ಕಾರುಗಳು ಕೊಚ್ಚಿಕೊಂಡು ಹೋಗಿವೆ. ಕಾನ್ಪುರದಲ್ಲಿ ನಾಳೆಯಿಂದ ಭಾರತ ಮತ್ತು ಬಾಂಗ್ಲಾ ನಡುವೆ ಎರಡನೇ ಟೆಸ್ಟ್ ಪಂದ್ಯ ನಡೆಯಲಿದೆ. ಸದ್ಯ ಟೆಸ್ಟ್ ಪಂದ್ಯಕ್ಕೆ ಮಳೆ ಭೀತಿ ಎದುರಾಗಿದೆ. ಬಿರುಗಾಳಿ ಸಹಿತ ಭಾರೀ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ವರದಿಯನ್ನು ಕೊಟ್ಟಿದೆ. ಮಳೆ ಭೀತಿ ಹಿನ್ನೆಲೆಯಲ್ಲಿ ದೆಹಲಿಯಿಂದ ಹೆಚ್ಚುವರಿ ಹೊದಿಕೆಗಳನ್ನು ತರಿಸಿಕೊಂಡಿರುವಂತಹ ಯುಪಿಸಿಎ ಎಲ್ಲಾ ರೀತಿಯ ಸವಾಲುಗಳನ್ನು ಎದುರಿಸಲು ನಾವು ಸಿದ್ಧರಿದ್ದೀವಿ ಅಂತ ಹೇಳಿಕೊಂಡಿದೆ. ಮತ್ತೊಂದು ಕಡೆ ಸ್ಟೇಡಿಯಂನ ಒಂದು ಸ್ಟ್ಯಾಂಡ್ ಅಪಾಯದ ಸ್ಥಿತಿಯಲ್ಲಿದೆ. ಹೀಗಾಗಿ ಸ್ಟ್ಯಾಂಡ್ ಕುಸಿತದ ಭೀತಿ ಎದುರಾಗಿದ್ದು ಟಿಕೆಟ್ ಮಾರಾಟ ಕಡಿತ ಮಾಡಲಾಗಿದೆ. ಭೂಲ್ ಭುಲಯ್ಯಾ 3 ಕಾರ್ತಿಕ್ ಆರ್ಯನ್ ತೃಪ್ತಿ ದಿಮ್ರಿ ನಟನೆಯಲ್ಲಿ ಬರುತ್ತಿರುವಂತಹ ಸಿನಿಮಾ ದೀಪಾವಳಿಗೆ ಈ ಸಿನಿಮಾ ಬರಲಿದ್ದು ಸದ್ಯ ಚಿತ್ರದ ಪೋಸ್ಟರ್ ಒಂದು ರಿಲೀಸ್ ಆಗಿದೆ. ಸಿನಿಮಾ ಮೇಲೆ ಕುತೂಹಲವನ್ನು ಹೆಚ್ಚಿಸಿದೆ ಈ ಪೋಸ್ಟರ್.